राज्य नगर आड़ पर्सेंटेज सरकार सरियागी घनत्याज निर्वहणे माडदे जनर मेले बरे इळिदिदे मंगळूरु महानगर पालिक प्रतिपक्ष नायक एसी विनय राज कांग्रेस कचेरी सुद्दिगोष्ठी मातनाडिद विनय राज पालिके घनत्याज निर्वहणेगे साकष्टु हण खर्चु माडुत्तिदे अदर निर्वहणेय कोरते एद्दु काणुत्तिदे मंगळूरु नगर स्वच्छ नगरवागलु हगलु रात्रि दुडिद श्री रामकृष्ण मठद मेले सद्य पालिके गदा प्रहार माडुत्तिदे एंद्रु ಸುಮಾರು 38 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಹನ ಮತ್ತು ಇತರ ಪರಿಕರಗಳ ಅನ್ನ ಖರೀದಿ ಮಾಡುವಂತದ್ದು ಇದರಲ್ಲಿ ಇವರಿಗೆ ಕಿಕ್ ಬ್ಯಾಕ್ ಸಿಗುತ್ತದೆ ಅದಕ್ಕೋಸ್ಕರ ಅದರಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನ ಇವತ್ತು ಇಲ್ಲಿ ಆಡಳಿತ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ಇರುವಂತ ಏನು ಜನ ಇದ್ದಾರೆ ಆಡಳಿತ ಮಾಡುತ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಯೋಜನೆಯನ್ನ ಅವರು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ 2014 ನಮ್ಮ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ 7 ವರ್ಷಕ್ಕೆ ನಾವು ಕೊಟ್ಟಿರುವಂತದ್ದು ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ವಾಹನಗಳನ್ನು ಅವರೇ ಹಾಕಬೇಕು ಪೌರ ಕಾರ್ಮಿಕರನ್ನು ಅವರೇ ಹಾಕಬೇಕು ಏನು ಅದನ್ನ ನಿರ್ವಹಣೆ ಮಾಡಬೇಕು ಎಲ್ಲವನ್ನೂ ಕೂಡ ಅವರು ನಿರ್ವಹಣೆ ಮಾಡುತ್ತಾ ಇರುವಾಗ ಇವತ್ತಿಗೂ ಕೂಡ ತಿಂಗಳಿಗೆ ಸುಮಾರು 2.5 ಕೋಟಿ ಖರ್ಚು ಬರ್ತಾ ಇದೆ 3 ಕೋಟಿ ಅಂತ ಇಟ್ಕೊಳ್ಳೋಣ ಆದರೂ ಕೂಡ ಒಂದು ತಿಂಗಳಿಗೆ ಎಷ್ಟು ಬರ್ತದೆ 36 ಕೋಟಿ ಬರ್ತದೆ ತಿಂಗಳಿಗೆ ವರ್ಷಕ್ಕೆ 36 ಕೋಟಿ ವರ್ಷಕ್ಕೆ ಬರ್ತದೆ ಆದರೆ ಇವತ್ತು 52 ಕೋಟಿಯ ಯೋಜನೆಯನ್ನ ಅದಕ್ಕೆ ಅವರು ತಯಾರಿ ಮಾಡಿ ಕೊಟ್ಟಿರುವಂತದ್ದು ಇದೊಂದು ಪ್ರಶ್ನಾರ್ಹ ಚಿಹ್ನೆ ಇದು ಯಾಕೆ ಕೊಟ್ಟಿದ್ದಾರೆ ಈಗ 2018 19 ನೇ ಇಸವಿಯಲ್ಲಿ ಇದೇ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಇದೇ ಮಂಗಳೂರು ಮಹಾನಗರ ಪಾಲಿಕೆ ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ನಮ್ಮೊಟ್ಟಿಗೆ ನೀವು ಕೂಡ ಈ ಒಂದು ಆಂದೋಲನದಲ್ಲಿ ಸೇರಬೇಕು ಮಂಗಳೂರನ್ನ ಸ್ವಚ್ಛ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೇಳಿದಾಗ ಬಹಳ ಸಂತೋಷದಿಂದ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮತ್ತು ಅವರ ವಾಲಂಟಿಯರ್ಸ್ ಮಂಗಳೂರು ನಗರದಲ್ಲಿ 4000 ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 11000 ವಾಲಂಟಿಯರ್ಸ್ ಇದ್ದಾರೆ ರಿಜಿಸ್ಟರ್ಡ್ ವಾಲಂಟಿಯರ್ಸ್ ಅವರು ಕೂಡ ನಮ್ಮೊಟ್ಟಿಗೆ ಸೇರ್ಕೊಂಡು ಈಗಾಗಲೇ ಅದರ ಅಂಕಿ ಅಂಶಗಳನ್ನು ಜಯಾ ಲೋಕ ಸಾಹೇಬರು ಹೇಳಿದ್ರು ನಮ್ಮ ನಗರ ನಮ್ಮ ಆಡಳಿತದ ಸಂದರ್ಭದಲ್ಲಿ ಸ್ವಚ್ಛ ಮಂಗಳೂರು ಅಂತ ಹೇಳುವಂತ ನಿಟ್ಟಿನಲ್ಲಿ ಸ್ವಚ್ಛ ನಗರ ಅಂತ ಹೇಳುವಂತ ನಿಟ್ಟಿನಲ್ಲಿ ಇದೇ ಬಿಜೆಪಿ ಕೇಂದ್ರದಲ್ಲಿರುವಂತ ಸರ್ಕಾರ ನಮಗೆ ಪ್ರಶಸ್ತಿಯನ್ನ ನೀಡಿದ್ದನ್ನ ಮಂಗಳೂರು ಜನತೆ ನಾವು ಕಂಡಿದ್ದೇವೆ ಇವತ್ತು ನನ್ನ ನೇರ ಪ್ರಶ್ನೆ ವ್ಯವಸ್ಥೆ ಸರಿಯಿಲ್ಲದಿದ್ರೆ ನೀವು ಯಾಕೆ ಜನರಿಗೆ ಬರೆ ಹೇಳ್ತೀರಾ ಇಲ್ಲಿಯ ಜನ ನಮಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಸೆಗ್ರಿಗೇಟ್ ಮಾಡಿ ಕೊಡ್ಲಿಕ್ಕೆ ಅವರು ತಯಾರಾಗಿದ್ದಾರೆ ನಿಮ್ಮ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ವ್ಯವಸ್ಥೆ ಸರಿ ಇದ್ರೆ ಜನ ಸರಿ ಇರ್ತಾರೆ ಇವರ ಆಡಳಿತದ ವೈಫಲ್ಯಕ್ಕೋಸ್ಕರ ಇವತ್ತು ಜನರ ಮೇಲೆ ಇವರು ಗೂಬೆಯನ್ನ ಕೂರಿಸ್ತಾ ಇದ್ದಾರೆ ರಸ್ತೆಯಲ್ಲಿ ಆಗ್ತಾ ಇದ್ದಾರೆ ಬ್ಲಾಕ್ ಸ್ಪಾಟ್ ಮಾಡ್ತಾ ಇದ್ದಾರೆ ಜನರ ಮೇಲೆ ಇವರು